ನಾನು ಇವತ್ತು KRS ಅಲ್ಲಿ ವಿಶ್ವ ದರ್ಜೆ ಕಾವೇರಿ ಬೃಂದಾವನವನ್ನ ಪಿಪಿಪಿ ಮಾದರಿಯಲ್ಲಿ ಮಾಡಲಿಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟಿದ್ದೀರಿ ಸರ್. ಅದಕ್ಕೆ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಮತ್ತೆ ಕಾವೇರಿ ಕೊಳದ ಜನರ ಪರವಾಗಿ ನಮ್ಗೆ ಮತ್ತೆ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಸರ್. ಎರಡನೇದು ಸರ್, ಕಳೆದ 2023ನೇ ವರ್ಷದಲ್ಲಿ ಸರ್ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಸರ್. ಕಾವೇರಿ ನದಿ ಪೊಲ್ಯೂಷನ್ 6% ಇದೆ ಅಂತ ಹೇಳಿದೆ ಸರ್ ಕೇಂದ್ರ ಸರ್ಕಾರ. ಬಿಒಬಿ 1 ಲೀಟರ್ ನೀರಲ್ಲಿ ಸರ್ ಬಯೋಕೆಮಿಕಲ್ ಆಕ್ಸಿಜನ್ 1% ಒಳಗಡೆ ಇರಬೇಕು, ಅದು ಕುಡಿಯಲು ಇರಕ್ಕೆ ಯೋಗ್ಯ ಅಂತ ಹೇಳ್ತಾರೆ ಸರ್ ತಜ್ಞರು. ಆದ್ರೆ 6% ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ವರದಿಯಲ್ಲಿ ಬಿಡುಗಡೆ ಮಾಡಿದೆ ಸರ್. ಸಿಕ್ಕಾಪಟ್ಟೆ ಪೊಲ್ಯೂಷನ್ ಕಾವೇರಿ ನದಿ ಆಗ್ತಾ ಇದೆ ಸರ್. ಹುಟ್ಟುತ್ತಾಗಿಂದ ಹಿಡಿದು ಕೊನೆವರೆಗೂ ಕೂಡ ಹಲವು ನಗರಗಳು ತ್ಯಾಜ್ಯ ನೀರನ್ನ ಬಿಡ್ತಾ ಇದಾರೆ ಸರ್. ಮೈಸೂರು KIDB ಇಂಡಸ್ಟ್ರಿಯಲ್ ಏರಿಯಾ ನೀರು ಇರ್ಬೋದು, ಅಕ್ಕಪಕ್ಕದಲ್ಲಿರುವಂತಹ ನಗರಸಭೆ ಪುರಸಭೆಗಳು ಕೂಡ ನೀರನ್ನ ಪರಿಷ್ಕರಣೆ ಮಾಡ್ತಾನೆ ಬಿಡ್ತಾ ಇದಾರೆ ಸರ್. ನಾನು ತಮ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಸರ್, ಅದನ್ನ ಅಧ್ಯಯನ ಮಾಡಿ ಒಂದು ವರದಿ ತರಿಸ್ಕೊಂಡು ಅದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಸರ್. ಬೆಂಗಳೂರು ಕೂಡ ಸರ್ ಪ್ರತಿದಿನ 1,440 MLL ನೀರು ಬರ್ತಾ ಇದೆ ಸರ್. 1.5 ಲಕ್ಷ 1.25 ಕೋಟಿ ಜನ ಆ ನೀರನ್ನು ಕುಡಿತಾ ಇದ್ದಾರೆ ಸರ್. ಮತ್ತೆ ಅಕ್ಕಪಕ್ಕದ ಜಿಲ್ಲೆಯವರು ಕುಡಿತಾ ಇದ್ದಾರೆ ಸರ್. ಪರಿಶುದ್ಧವಾದ ನೀರು ಕೊಡ್ಲಿಕ್ಕೆ ಏನೇನ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಜನರ ಪರವಾದ ಮನವಿ ಮಾಡ್ತೀವಿ ಸರ್. ಜೊತೆಗೆ ಸರ್ ರೈಲ್ವೆಗಳಿಗೆ ನೀರು ವಿಚಾರವಾಗಿ ಹಲವು ಶಾಸಕರುಗಳು ತಮ್ಮ ಗಮನ ತಂದ್ರು ಸರ್. ನಾವು ಕೂಡ ಮಳವಳ್ಳಿ ಮತ್ತೆ ಮದ್ದೂರು ಪಪ್ಪ ಬಂದ್ರಿ ಸರ್, ಟೈಲೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕು ಸರ್. ಆ ಟ್ಯೂಬ್ ಗಳಿಗೆ ಸರ್ ಆ ಟ್ಯೂಬ್ ಇಂದ ಎಷ್ಟೆಕರೆ ನೀರು ಹರಿತದೆ ಇರುವಂತದನ್ನ ಫಿಕ್ಸ್ ಮಾಡ್ಬೇಕು ಸರ್. ಸುಮ್ಗೆ ಡೌನ್ ಸ್ಟ್ರೀಮ್ ಲೆವೆಲ್ ಗೆ ಹರ್ಕೊಂಡು ಹೋಗ್ತಿದ್ರ ನದಿ ಸೇರ್ತಾ ಇದೆ ಸರ್. ಆ ಟ್ಯೂಬ್ ಗಳನ್ನ ಸರಿಯಾಗಿ ಈಗ 500 ಎಕರೆ ಇರುವಂತ ಪ್ರದೇಶಕ್ಕೆ ಎಷ್ಟು ಅಡಿ ಉದ್ದ ಆಗಿದ್ದು ಟ್ಯೂಬ್ ಹಾಕ್ಬೇಕು, 100 ಎಕರೆ ಬರುವಂತ ಪ್ರದೇಶಕ್ಕೆ ಎಷ್ಟು ಅಡಿ ಉದ್ದ ಆಗಿರೋ ಟ್ಯೂಬ್ ಹಾಕ್ಬೇಕು ಅನ್ನುವಂಥದ್ದು ಸರ್. ಅದು ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು ಸರ್. ಟೈಲೆಂಟ್ ಗಳಿಗೆ ನೀರು ಸುಲಭವಾಗಿ ಬರ್ತದೆ ಸರ್. ಮತ್ತೆ ನಮ್ಮ ರವಿ ಕಣಿಗೆ ಹೇಳಿದಂಗೆ ಸರ್, ಮಂಡ್ಯ ಶಾಸಕರು ಒಂದು 28 ಕಿಲೋಮೀಟರ್ ಸರ್ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಸರ್ ನದಿ ಸುತ್ತ ಕಾಲುವೆ ಚಾನಲ್ ಪಕ್ಕದಲ್ಲಿ ಸರ್ ತಂತಿ ಬೇಲಿಯನ್ನು ಅಳವಡಿಸಿಕೊಳ್ಬೇಕು ಸರ್. ಒಂದು 8 ಜನ ಕಳೆದವರು ಸರ್ ಸತ್ರು ಸರ್ ನಮ್ಮ ಉಸ್ತುವಾರಿ ಸಚಿವರೆಲ್ಲ ಭೇಟಿ ಕೊಟ್ಟು ಅವ್ರಿಗೆಲ್ಲ ಪರಿಹಾರ ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ ಸರ್. ಚಾನಲ್ ಪಕ್ಕದಲ್ಲಿ ತಂತಿ ಬೇಲಿಯನ್ನು ಅಳವಡಿಸಿಕೊಳ್ಬೇಕು ಸರ್. ಜೊತೆಗೆ ಸರ್ 49 RTMC ಇದೆ ಸರ್, ಅದ್ರಲ್ಲಿ 24 TMC ನಾವು ನಿಮ್ಗೆ ಕುಡಿಯೋ ನೀರಿಗೆ ಕೊಡ್ತಾ ಇದೀವಿ ಸರ್ ಬೆಂಗಳೂರಿಗೆ ಸರ್ ಪ್ರತಿ ವರ್ಷ ಸರ್. ಅವ್ರೇನು ಹೇಳಿದ್ರು ಸರ್ ಅದ್ರ ಪ್ರಕಾರ ಸರ್ BWSS ಏನು ನಿಮ್ಗೆ ಆದಾಯ ಬರ್ತದೆ ಸರ್.